ಇಸ್ರೇಲ್ ಯಹೂದಿಗಳೇ ಕಟ್ಟಿಕೊಂಡಿರುವ ಒಂದು ಪುಟ್ಟ ದೇಶ ಆದರೆ ಈ ದೇಶ ಕಳೆದೊಂದು ವರ್ಷದಿಂದ ಸುತ್ತಮುತ್ತಲ ರಾಷ್ಟ್ರಗಳ ಜೊತೆ ಕದನಕ್ಕಿಳಿದಿದೆ ಈ ಹಿಂದೆ ದೋಸ್ತಿಗಳಾಗಿದ್ದವರೇ ಈಗ ಇಸ್ರೇಲ್ ಮೇಲೆ ದುಶ್ಮಣ್ಗಳಾಗಿ ಯುದ್ಧ ಮಾಡ್ತಿದ್ದಾರೆ ಮಧ್ಯಪ್ರಾಚ್ಯದ ಈ ಬಿಕ್ಕಟ್ಟು ಈಗ ಮೂರನೇ ಯುದ್ಧಕ್ಕೆ ನಾಂದಿ ಹಾಡ್ತಿದೆ ಯುದ್ಧ ಶುರುವಾದರೆ ಯಾರ್ಯಾರ ನಡುವೆ ಯುದ್ಧ ಆಗ್ಬೋದು ಯಾವೆಲ್ಲ ಗುಂಪು ರಚನೆ ಆಗ್ಬೋದು ಇಸ್ರೇಲ್ ಇರಾನ್ ಯುದ್ಧ ಶುರುವಾಗೋಕ್ಕೆ ಕಾರಣ ಆದರೂ ಏನು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇಸ್ರೇಲ್ ಮೇಲೆ ಸುತ್ತಮುತ್ತಲಿರೋ ಮುಸ್ಲಿಂ ರಾಷ್ಟ್ರಗಳ ಉಗ್ರರು ದಾಳಿ ಮಾಡ್ತಾನೆ ಇದ್ದಾರೆ ಯಹೂದಿಗಳ ನಾಡು ಇಸ್ರೇಲ್ ಧ್ವಂಸ ಮಾಡೋದೇ ಆ ಉಗ್ರರ ಪ್ರಮುಖ ಉದ್ದೇಶ ಅಲ್ಲಿ ಆದರೆ ಇಸ್ರೇಲ್ ಮಾತ್ರ ಯಾವುದಕ್ಕೂ ಬಗ್ಗದೆ ಜಗದೆ ಹೆದರದೆ ಉಗ್ರರನ್ನು ಮಟ್ಟ ಹಾಕೋಕೆ ಸಾಕಷ್ಟು ಆಪರೇಷನ್ಗಳನ್ನು ಮಾಡ್ತಾ ಇದೆ ಕಳೆದ ವರ್ಷ ಅಕ್ಟೋಬರ್ನಲ್ಲಿ ಇದೇ ತಿಂಗಳ ಹೊತ್ತಿನಲ್ಲಿ ಅಂದರೆ ಅಕ್ಟೋಬರ್ ಏಳರ ಸುಮಾರಲ್ಲಿ ಇಸ್ರೇಲ್ ಮೇಲೆ ಗಾಜಾ ಪಟ್ಟಿಯಲ್ಲಿದ್ದಂತಹ ಅಮಾಸ್ ಉಗ್ರರು ದಾಳಿ ನಡೆಸಿದರು ಇದೊಂದು ಘಟನೆ ಇವತ್ತು ಲಕ್ಷಾಂತರ ಜನರ ನೆಮ್ಮದಿಯನ್ನೇ ಕಸ್ಕೊಂಬಿಟ್ಟಿದೆ ಸಾವಿರಾರು ಜನರ ಜೀವ ತೆಗೆದಿದೆ ಒಂದು ಯುದ್ಧ ಕಳೆದ ಒಂದು ವರ್ಷದಲ್ಲಿ ಇಸ್ರೇಲ್ ಹಮಾಸ್ ಹಾಗೂ ಹೆಜ್ಬುಲ್ಲಾ ನಡುವೆ ಭೀಕರ ಯುದ್ಧದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಜನ ಇವತ್ತು ಜೀವ ಕಳ್ಕೊಂಡಿದ್ದಾರೆ ಕಳೆದ ವರ್ಷ ಅಕ್ಟೋಬರ್ ಏಳನೇ ತಾರೀಕು ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ಐದು ಸಾವಿರ ರಾಕೆಟ್ಗಳನ್ನು ಉಡಾವಣೆ ಮಾಡಿದರು ಕೇವಲ ಇಪ್ಪತ್ತು ನಿಮಿಷದ ಅವಧಿಯಲ್ಲಿ ಬರೋಬ್ಬರಿ ಐದು ಸಾವಿರ ರಾಕೆಟ್ಗಳು ಬಂದು ಇಸ್ರೇಲ್ ಮೇಲೆ ಬಿದ್ದಿದ್ವು ಆದರೆ ಈ ಟೈಮಲ್ಲಿ ಇಸ್ರೇಲ್ ಸ್ಟ್ರಾಂಗ್ ಆಗಿತ್ತು ಇಸ್ರೇಲನ್ನು ರಕ್ಷಣೆ ಅಂತಲೇ ಐರನ್ ಡೋಮ್ ಅನ್ನೋ ಒಂದು ವ್ಯವಸ್ಥೆ ಇದೆ ಆ ಶತ್ರುಗಳು ಆರಿಸ್ತಿದ್ದಂತಹ ಕ್ಷಿಪಣಿಗಳನ್ನು ಈ ಐರನ್ ಡೋಮ್ ವ್ಯವಸ್ಥೆ ತಡೆದಿತ್ತು ಇದರ ಜೊತೆಗೆ ಸುಮಾರು ಒಂದು ಸಾವಿರ ಅಮಾಸ್ ಉಗ್ರರೇನಿದ್ದಾರೆ ಅವರು ಇಸ್ರೇಲ್ ಒಳಗಡೆ ನುಗ್ಗಿದ್ರು ಸಿಕ್ಕ ಸಿಕ್ಕಲ್ಲಿ ಗುಂಡ ಹಾರಿಸಿದ್ರು ಇಸ್ರೇಲಿ ಪ್ರಜೆಗಳನ್ನು ಕೂಡ ಕಿಡ್ನಾಪ್ ಮಾಡ್ಕೊಂಡು ಹೋಗುವ ಅವರನ್ನು ಕೊಲ್ಲುವಂತಹ ಕೆಲಸ ಮಾಡಿದರು ಇಸ್ರೇಲ್ ಅವತ್ತು ಶುರು ಮಾಡಿದ ಯುದ್ಧ ಇವತ್ತಿಗೂ ಮುಗ್ದಿಲ್ಲ ಮುಗಿಯುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಅಮಾಸ್ ಒಬ್ಬರಲ್ಲ ಅದರ ಹಿಂದೆ ಲೆಬನಾನ್ನ ಯಜ್ಬುಲ್ಲಾ ಉಗ್ರ ಸಂಘಟನೆ ಇದೆ ಇರಾನ್ ಇರಾಕು ಹಾಗೆ ಸಿರಿಯಾದಲ್ಲಿರುವಂತಹ ಉಗ್ರ ಸಂಘಟನೆಗಳು ಕೂಡ ಇದ್ದಾವೆ ಹೌತಿ ಬಂಡುಕೋರರು ಕೂಡ ಒಟ್ಟಾಗಿ ಈಗ ಇಸ್ರೇಲನ್ನು ಕಟ್ಟಿ ಹಾಕಬೇಕು ಅಂತ ಅವರು ಒಗ್ಗೂಡಿ ಹೋರಾಡ್ತಾ ಇದ್ದಾರೆ ಇರಾನ್ನ ಸುಪ್ರೀಂ ಲೀಡರ್ ಕೂಡ ಇಸ್ರೇಲನ್ನು ಸೋಲಿಸಬೇಕು ಅಂತ ಕರೆ ಕೊಟ್ಟಿದ್ದರು ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಇಸ್ರೇಲ್ ದಿನದಿಂದ ದಿನಕ್ಕೆ ತನ್ನ ಆಕ್ರಮಣದ ತೀವ್ರತೆಯನ್ನು ಹೆಚ್ಚಿಸ್ತಾನೆ ಇರೋದನ್ನು ನಾವು ಗಮನಿಸ್ಬೋದು ಉಗ್ರರ ಮಟ್ಟ ಅಂತ ಇಸ್ರೇಲ್ ಹಲವು ಆಪರೇಷನ್ಗಳನ್ನು ಕೂಡ ಮಾಡಿತ್ತು ಈ ಹಿಂದೆ ನಾವೆಲ್ಲ ಗಮನಿಸಿದ್ವಿ ಉಗ್ರರು ಬಳಸ್ತಿದ್ದಂತಹ ಪೇಜರ್ ಹಾಗೆ ವಾಕಿಟಾಕಿಗಳಲ್ಲಿ ಬಾಂಬ್ ಇಟ್ಬಿಟ್ಟಿತ್ತು ಆ ಮೊ ಮೊಬೈಲ್ ಆಗ್ಬೋದು ಆ ಪೇಜರ್ ಆಗ್ಬೋದು ವಾಕಿಟಾಕಿಗಳನ್ನು ಆಪ್ರೇಟ್ ಮಾಡಿದಂತಹ ಉಗ್ರರು ಕೈಕಾಲು ಕಳ್ಕೊಂಡಿದ್ರು ಆ ವಾಕಿಟಾಕಿ ಮತ್ತು ಪೇಜರ್ಗಳು ಬ್ಲಾಸ್ಟ್ ಆಗಿದ್ವು ಸುಮಾರು ಐದು ಸಾವಿರಕ್ಕೂ ಅಧಿಕ ಉಗ್ರರು ಗಂಭೀರ ಗಾಯ ಮಾಡಿಕೊಂಡಿದ್ದರು ನೂರಾರು ಜನ ಉಗ್ರರು ಸತ್ತೋಗಿದ್ರು ಇದರಿಂದ ಕೆರಳಿದಂತಹ ಉಗ್ರರು ಇಸ್ರೇಲ್ ಮೇಲೆ ಇನ್ನಷ್ಟು ದಾಳಿ ಮಾಡೋಕ್ಕೆ ಮುಂದಾಗಿದ್ದರು ಇದೇ ವೇಳೆ ಹೆಜ್ಬುಲ್ಲಾ ಸಂಘಟನೆಯ ಮುಖ್ಯಸ್ಥನಾಗಿದ್ದಂತಹ ಹಸನ್ ನಸ್ರಲ್ಲಾನನ್ನು ಇಸ್ರೇಲ್ ಹತ್ಯೆಗೈದಿತ್ತು ಆಗ ಪರೋಕ್ಷವಾಗಿ ಇವರನ್ನೆಲ್ಲ ಬೆಂಬಲಿಸ್ತಿದ್ದಂತಹ ಇರಾನ್ ನೇರವಾಗಿ ಇಸ್ರೇಲ್ ವಿರುದ್ಧ ತೊಡೆತತ್ತಿತ್ತು ಏಕಾಏಕಿ ಇನ್ನೂರಕ್ಕೂ ಹೆಚ್ಚು ಕ್ಷಿಪಣಿಗಳನ್ನು ಇಸ್ರೇಲ್ ಮೇಲೆ ಆರಿಸಿತ್ತು ಇಸ್ರೇಲನ್ನು ಎದುರಿಸಬೇಕು ಅಂತ ಈ ಒಂದು ಇರಾನ್ ಈ ಪ್ರಯತ್ನ ಮಾಡ್ತು ಆದರೆ ಇರಾನ್ ಆರಿಸಿದ್ದದಂತಹ ಬಹಳಷ್ಟು ಕ್ಷಿಪಣಿಗಳನ್ನು ಇಸ್ರೇಲ್ನ ಐರನ್ ಡೂಮ್ ತಡೆ ಹಿಡಿದಿತ್ತು ಈಗ ಇಸ್ರೇಲ್ ದೇಶ ಇರಾನ್ ಮೇಲೆ ಪ್ರತೀಕಾರದ ದಾಳಿಗೆ ಸಿದ್ಧಾಗಿದೆ ಇರಾನ್ನಲ್ಲಿರುವಂತಹ ಅಣ್ವಸ್ತ್ರ ಸಂಗ್ರಹದ ಪ್ರದೇಶಗಳನ್ನು ಈಗಾಗಲೇ ಇಸ್ರೇಲ್ ಟಾರ್ಗೆಟ್ ಮಾಡಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಇರಾನ್ ದೇಶದ ಮೇಲೆ ಅಣು ಬಾಂಬನ್ನು ಕೂಡ ಪ್ರಯೋಗ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ ಇರಾನ್ನ ಇನ್ನೂರು ಕ್ಷಿಪಣಿಗಳನ್ನು ಹಾರಿಸಿದ್ದಕ್ಕೆ ಪ್ರತೀಕಾರವಾಗಿ ಈಗ ಇಸ್ರೇಲ್ ಇರಾನನ್ನು ಟಾರ್ಗೆಟ್ ಮಾಡಿ ಧ್ವಂಸ ಮಾಡಬೇಕು ಅಂತ ನೋಡ್ತಾ ಇದೆ ಇಷ್ಟೆಲ್ಲ ಯುದ್ಧಗಳಿಗೂ ಮೊದಲು ನಾವು ಇಸ್ರೇಲ್ ದೇಶದ ರಚನೆಯ ಇತಿಹಾಸವನ್ನು ನೋಡಬೇಕಾಗುತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರ ಮೇ ಹದಿನಾಲ್ಕರಲ್ಲಿ ಈ ಯಹೂದಿಗಳ ದೇಶ ಇಸ್ರೇಲ್ ಉದಯ ಆಯಿತು ಈ ಮೊದಲು ಇದು ಕೂಡ ಪ್ಯಾಲೆಸ್ಟೈನ್ನ ಒಂದು ಭೂಭಾಗ ಆಗಿತ್ತು ಪ್ಯಾಲೆಸ್ಟೈನ್ನಿಂದ ಬೇರ್ಪಟ್ಟು ಇಸ್ರೇಲ್ ಎಂಬ ಯಹೂದಿಗಳ ದೇಶ ಅಲ್ಲಿ ಉದಯ ಆಯಿತು ಆಗ ಇಸ್ರೇಲ್ಗೆ ನೆರವಾಗಿದ್ದು ಕೂಡ ಇದೇ ಇರಾನ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇಸ್ರೇಲ್ ಯಾವಾಗ ಉದಯ ಆಯಿತು ಅದೇ ಟೈಮಲ್ಲಿ ಅರಬ್ ರಾಷ್ಟ್ರಗಳೆಲ್ಲ ಒಟ್ಟಾಗಿ ಇಸ್ರೇಲ್ ಮೇಲೆ ಯುದ್ಧ ಮಾಡೋಕ್ಕೆ ಶುರು ಮಾಡಿರ್ತಾರೆ ಇಂಥ ಟೈಮಲ್ಲಿ ಇರಾನ್ ದೇಶ ಮಾತ್ರ ಇಸ್ರೇಲ್ ವಿರುದ್ಧ ಮಾತಾಡಲಿಲ್ಲ ಇಸ್ರೇಲ್ ವಿರುದ್ಧ ಯುದ್ಧಕ್ಕೂ ಹೋಗಲಿಲ್ಲ ಸೊ ಇದು ಏನಾಯಿತು ಇಸ್ರೇಲ್ ಹಾಗೆ ಇರಾನ್ ನಡುವೆ ಒಂದು ಫ್ರೆಂಡ್ಶಿಪ್ ಬೆಳೀತು ಇರಾನ್ನಲ್ಲಿ ಮಹಮ್ಮದ್ದು ರಜಾ ಪಹ್ಲವಿ ಅನ್ನೋರ ಒಂದು ಆಳ್ವಿಕೆ ನಡೀತಾ ಇತ್ತು ಆ ಟೈಮಲ್ಲಿ ಇರಾನ್ನಲ್ಲೂ ಕೂಡ ಇಸ್ರೇಲ್ನ ಯಹೂದಿಗಳಿಗೆ ಸ್ಥಾನ ಕಲ್ಪಿಸಿಕೊಟ್ಟಿತ್ತು ಅಲ್ಲಿ ಉಳ್ಕೊಳೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಜೊತೆಗೆ ಇಸ್ರೇಲ್ ಮತ್ತು ಇರಾನ್ ಎರಡೂ ರಾಷ್ಟ್ರಗಳ ನಡುವೆ ಆಮದು ರಫ್ತು ವ್ಯವಹಾರ ಕೂಡ ಚೆನ್ನಾಗಿ ನಡೀತಿತ್ತು ಜೊತೆಗೆ ಇರಾನ್ನ ಗುಪ್ತಾಚಾರ ಸಂಸ್ಥೆ ಸವಾಕ್ ಅಂತ ಏನಿದೆ ಅದಕ್ಕೂ ಕೂಡ ಇಸ್ರೇಲ್ನ ಗುಪ್ತಾಚಾರ ಸಂಸ್ಥೆ ಮೊಸಾದ್ ಕೂಡ ಟ್ರೈನಿಂಗೇ ಕೊಟ್ಟಿತ್ತು ಆದರೆ ಸಾವಿರದ ಒಂಬೈನೂರ ಅರವತ್ತರ ದಶಕದ ಟೈಮಿಗೆ ಇರಾನ್ನಲ್ಲಿ ಒಂದು ಕೆಲವೊಂದು ಬದಲಾವಣೆಗಳಾಯಿತು ಇರಾನ್ನಲ್ಲಿ ಇಸ್ಲಾಮಿಕ್ ರಾಷ್ಟ್ರದ ಬೇಡಿಕೆ ತೀವ್ರ ಆಯಿತು ಅಲ್ಲಿ ಧಾರ್ಮಿಕ ನಾಯಕ ಅಯತೊಲ್ಲಾ ರೋಹಲ್ಲಾ ಕಮೇನಿ ಏನಿದ್ದಾರೆ ಅವರು ಇರಾನನ್ನು ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರ ಮಾಡಬೇಕು ಅಂತ ಮುಂದಾಗ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸುಮಾರಿಗೆ ಅಲ್ಲಿ ಹೆ ಇರಾನನ್ನು ನಾವು ಹೆಚ್ಚು ಮುಸ್ಲಿಮ ರಾಷ್ಟ್ರ ಮಾಡಬೇಕು ಅನ್ನೋ ಒಂದು ಕೂಗು ಬರುತ್ತೆ ಅದೇ ಟೈಮಲ್ಲಿ ಇರಾನ್ನ ನಾಯಕ ರಜಾ ಶಾ ಪಲ್ಹವಿ ಏನಿದ್ರು ಅವರು ಇರಾನ್ ದೇಶ ಬಿಟ್ಟು ಹೋಗಬೇಕಾಗುತ್ತೆ ಬಳಿಕ ಇರಾನ್ ಕಂಪ್ಲೀಟಾಗಿ ಇಸ್ಲಾಂ ರಾಷ್ಟ್ರ ಆಯಿತು ಶರಿಯಾ ಕಾನೂನು ಕೂಡ ಅಲ್ಲಿ ಜಾರಿಗೆ ಬಂತು ಅವತ್ತಿಂದ ಇವತ್ತಿನವರೆಗೂ ಇರಾನ್ ಕೂಡ ಇಸ್ರೇಲ್ ಜೊತೆ ಇದ್ದಂತಹ ಎಲ್ಲ ವ್ಯಾಪಾರವನ್ನು ಕಡಿತಕೊಂಡಿದೆ ಉಭಯ ದೇಶಗಳ ನಡುವೆ ಇದ್ದಂತಹ ವಿಮಾನ ಮಾರ್ಗವನ್ನು ಕೂಡ ಅಲ್ಲಿ ಸಂಪೂರ್ಣ ಮುಚ್ಚಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತರ ಬಳಿಕ ಇರಾನ್ ಹಾಗೂ ಇಸ್ರೇಲ್ ಸಂಪೂರ್ಣ ಪರಸ್ಪರ ಕತ್ತಿ ಮಸಿಯುತ್ತಾನೆ ಇದೆ ಇಸ್ರೇಲ್ ವಿರುದ್ಧದ ಯುದ್ಧಕ್ಕೆ ಹೆಜ್ಬುಲ್ ಉಗ್ರರನ್ನು ಇರಾನ್ ದೇಶನೇ ರೆಡಿ ಮಾಡ್ತಾ ಇದೆ ಅನ್ನೋದು ಗೊತ್ತಾಗಿದೆ ಇದೇ ಕಾರಣಕ್ಕೆ ಇಸ್ರೇಲ್ ಮತ್ತು ಇರಾನ್ ವೈರತ್ವ ಇನ್ನಷ್ಟು ಜೋ ಆಗಿದೆ ಇಲ್ಲಿ ಲೆಬೆನಾನ್ ಪ್ಯಾಲೆಸ್ಟೈನ್ ಬಳಿಕ ಈಗ ಇಸ್ರೇಲ್ ಮೇಲೆ ಇರಾನ್ ಈ ರೀತಿ ದಾಳಿ ನಡೆಸ್ತಾ ಇದೆ ಇನ್ನು ಇಸ್ರೇಲ್ ಹಾಗೂ ಇರಾನ್ ಎರಡೂ ದೇಶಗಳು ಕೂಡ ಶಕ್ತಿಶಾಲಿಯಾದಂಥವೇ ಇಸ್ರೇಲ್ ಶಕ್ತಿಶಾಲಿ ರಾಷ್ಟ್ರವೇ ಆದರೂ ಕೂಡ ಇರಾನ್ ಕೂಡ ಇಸ್ರೇಲ್ಗಿಂತ ತುಂಬ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಮಿಲಿಟ್ರಿ ಶಕ್ತಿಯಲ್ಲಿ ಒಬ್ಬರಿಗಿಂತ ಮತ್ತೊಬ್ಬರು ಕಡಿಮೆ ಏನಿಲ್ಲ ಇಲ್ಲಿ ಇಡೀ ವಿಶ್ವದಲ್ಲಿ ವಾಯುಸೇನೆ ಮತ್ತು ರಕ್ಷಣಾ ವ್ಯವಸ್ಥೆ ನೋಡಿದ್ರೆ ಇರಾನ್ ಹದಿನಾಲ್ಕನೇ ಸ್ಥಾನದಲ್ಲಿದ್ದರೆ ಇಸ್ರೇಲ್ ಹದಿನೇಳನೇ ಸ್ಥಾನದಲ್ಲಿದೆ ಯುದ್ಧ ಟ್ಯಾಂಕರ್ ವಿಮಾನಗಳು ಫಿರಂಗಿಗಳು ರಾಕೆಟ್ ಲಾಂಚರ್ ಸೇರಿದಂತೆ ಇರಾನ್ ದೇಶವೇ ಇಲ್ಲಿ ಅತಿ ಹೆಚ್ಚು ಶಕ್ತಿಶಾಲಿ ಅನ್ಬೋದು ವಾಯು ರಕ್ಷಣಾ ವ್ಯವಸ್ಥೆಯಲ್ಲಂತೂ ಇರಾನ್ ದೇಶ ಕೂಡವೇ ಅತಿ ಹೆಚ್ಚಿನ ಶಕ್ತಿಶಾಲಿ ಆದರೆ ಇಸ್ರೇಲ್ನ ಬೇಹುಗಾರಿಕಾ ಪಡೆ ಮೊಸ್ಸಾದ್ ಮಾತ್ರ ಅತಿ ಚಾಣಾಕ್ಷತನ ಹೊಂದಿದೆ ಅಂತ ಹೇಳ್ಬೋದು ಈ ಮೊಸ್ಸಾದ್ ಏನಿದೆ ಅವರು ಸೈಬರ್ ಅಟ್ಯಾಕ್ ಮಾಡೋದರಲ್ಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಹೀಗಾಗಿ ಇರಾನ್ನ ಎಲ್ಲ ತಂತ್ರಜ್ಞಾನವನ್ನು ಕಂಟ್ರೋಲ್ ಮಾಡೋ ತಾಕತ್ತು ಇಸ್ರೇಲ್ನ ಮೊಸದಿಗಿದೆ ಸದ್ಯದ ಮಟ್ಟಿಗೆ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಈ ಯುದ್ಧ ಹೀಗೆ ಮುಂದುವರೆದ್ರೆ ಮೂರನೇ ಮಹಾಯುದ್ಧಕ್ಕೂ ಕಾರಣ ಆಗೋ ಸಾಧ್ಯತೆ ಇದೆ ಈ ನಡುವೆ ಇರಾನ್ಗೆ ರಷ್ಯಾ ಬೆಂಬಲ ಕೊಡ್ತಾ ಇದೆ ಯಾಕಂದರೆ ಉಕ್ರೇನ್ ಹಾಗೆ ರಷ್ಯಾ ಕೂಡ ಯುದ್ಧದಲ್ಲಿ ತೊಡಗಿದಾವೆ ರಷ್ಯಾಕ್ಕೆ ಇರಾನ್ ಈ ಹಿಂದೆ ಬೆಂಬಲ ಕೊಟ್ಟಿತ್ತು ಇದೇ ಕಾರಣಕ್ಕೆ ಈಗ ರಷ್ಯಾ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಇನ್ನೊಂದು ಕಡೆ ಅಮೆರಿಕ ಹಾಗೆ ಬ್ರಿಟನ್ ದೇಶಗಳು ಇಸ್ರೇಲ್ ಬೆಂಬಲಕ್ಕೆ ನಿಂತಿದ್ದಾವೆ ಇಲ್ಲ ಗಮನಿಸೋದಾದರೆ ಜಗತ್ತಿನ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಇಸ್ರೇಲ್ ಪರ ಹಾಗೆ ಇರಾನ್ ಪರ ನಿಂತಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ವಿಶ್ವದಲ್ಲಿ ನಡೆದ ಎರಡೂ ಮಹಾಯುದ್ಧಗಳಲ್ಲೂ ಕೂಡ ಹೇಗೆ ಆಗಿತ್ತು ಕೆಲವೊಂದು ಗುಂಪುಗಳು ಒಂದು ಬಣ ಗೂಡಿದ್ರೆ ಇನ್ನೊಂದು ಬಣ ಮತ್ತೊಂದು ಕಡೆ ಒಂದು ಗೂಡ್ತಿತ್ತು ಆಗ ಜಪಾನ್ ಜರ್ಮನಿ ಇಟಲಿ ಕೂಡ ಒಂದಾಗಿದ್ರೆ ಆ ಟೈಮಲ್ಲಿ ಫ್ರಾನ್ಸ್ ಬ್ರಿಟನ್ ಮತ್ತು ಅಮೆರಿಕ ರಷ್ಯಾಗಳು ಒಂದಾಗಿ ಒಡೆದಾಡಿದ್ವು ಮೊದಲು ಎರಡು ಮಹಾಯುದ್ಧಗಳು ಕೂಡ ಇದೇ ರೀತಿ ಆಯಿತು ಈಗ ಒಂದು ಕಡೆ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ನಡೀತಿದೆ ಇನ್ನೊಂದು ಕಡೆಗೆ ಇಸ್ರೇಲ್ ಇರಾನ್ ನಡುವೆ ಯುದ್ಧ ನಡೀತಾ ಇದೆ ಅಮೆರಿಕ ಬ್ರಿಟನ್ ಫ್ರಾನ್ಸ್ ದೇಶಗಳು ಈಗ ಉಕ್ರೇನಿಗೆ ಹೆಂಗೆ ಬೆಂಬಲ ಕೊಟ್ಟವು ಅದೇ ರೀತಿ ಇಸ್ರೇಲ್ಗೆ ಬೆಂಬಲ ಕೊಡ್ತಾ ಇದೆ ಇರಾನ್ ಮಧ್ಯಪ್ರಾಚ್ಯದ ರಾಷ್ಟ್ರಗಳು ಮುಸ್ಲಿಂ ರಾಷ್ಟ್ರಗಳೇನಿದ್ದಾವೆ ಅವೆಲ್ಲ ಒಟ್ಟಾಗಿದ್ದಾವೆ ಈ ಎಲ್ಲ ಬೆಳವಣಿಗೆಗಳನ್ನು ನಾವು ನೋಡಿದ್ರೆ ಮೂರನೇ ವಿಶ್ವ ಯುದ್ಧಕ್ಕೆ ನಾಂದಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದಾವೆ ಒಂದೇ ಒಂದು ಚಿಕ್ಕ ಕಿಡಿಗೋಸ್ಕರ ಒಂದು ಮೂರನೇ ಮಹಾಯುದ್ಧ ಇನ್ನೂ ಶುರುವಾಗಿಲ್ಲ ಆ ಒಂದೇ ಒಂದು ಚಿಕ್ಕ ಕಿಡಿ ಒತ್ತಿದ್ರೆ ಸಾಕು ಇಡೀ ವಿಶ್ವವನ್ನೇ ಸರ್ವನಾಶ ಮಾಡುವಂತಹ ಆ ಯುದ್ಧ ಕೂಡ ಶುರುವಾಗ್ಬೋದು ಅಂತ ಹೇಳಲಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂತಹ ಬಿಕ್ಕಟ್ಟು ಇಸ್ರೇಲ್ ಇರಾನ್ ನಡುವೆ ನಡುವಿನ ಯುದ್ಧ ಅಥವಾ ರಷ್ಯಾ ಉಕ್ರೇನ್ ನಡುವಿನ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಕಾರಣ ಆಗುತ್ತಾ ನಿಮಗೇನಿಸುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸಿ ಹಾಗೆ ನೋಡ್ತಾ ಇರಿ ಲಯನ್ ಟಿ ವಿ